ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸಿದ್ಧಾರ್ಥ್ ಮರಣೋತ್ತರ ಪರೀಕ್ಷೆ ನಡೀತಿದೆ. ವೆನ್ಲಾಕ್ ಆಸ್ಪತ್ರೆ ಮುಂದೆ ಸಂಬಂಧಿಕರು ಜಮಾಯಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಕಡೂರು ರಸ್ತೆಯಲ್ಲಿರುವ ಎಬಿಸಿ ಕಚೇರಿಯ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ. ಸಂಜೆ ಸ್ವಗ್ರಾಮ ಬೇಲೂರು ತಾಲೂಕು ಚೇತನ ಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಆಸ್ಪತ್ರೆಯ ಮುಂಭಾಗದಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಮುಂಭಾಗ ಸಿದ್ಧಾರ್ಥ್ ಅವರ ಸಂಬಂಧಿಕರು ಜಮಾಯಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಕಡೂರು ರಸ್ತೆಯಲ್ಲಿರುವ ಎಬಿಸಿ ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಅದಾದ ನಂತರ ಸಂಜೆ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಕೃಷ್ಣ ಅವರ ನಿವಾಸದ ಬಳಿಯ ಚಿತ್ರಣವನ್ನು ಕೂಡ ನೋಡಬಹುದಾಗಿದೆ. ನಿನ್ನೆಯಿಂದಲೇ ಬಹಳಷ್ಟು ಆತಂಕ ಆ ನಿವಾಸದಲ್ಲಿ ಮನೆ ಮಾಡಿತ್ತು. ಯಾವ ಕ್ಷಣದಲ್ಲಿ ಏನು ಸುದ್ದಿ ಬರುತ್ತೋ ಅನ್ನುವಂಥ ಆತಂಕದಲ್ಲೇ ಸಮಯ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಹಿತೈಷಿಗಳು ಬಂಧು ಮಿತ್ರರು ಬಂದು ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿಗೆ ಎಲ್ಲವೂ ಮುಗಿದಿದೆ. ಸಿದ್ಧಾರ್ಥ್ ಅವರ ಮೃತದೇಹ ಪತ್ತೆಯಾಗಿರುವಂಥದ್ದು ನಿಜಕ್ಕೂ ದೊಡ್ಡ ಆಘಾತ ಆ ಕುಟುಂಬಕ್ಕೆ ಎದುರಾಗಿದೆ. ಸೊ ಎಸ್ ಎಂ ಕೆ ನಿವಾಸದ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಿ. ಎಸ್ ಎಂ ಕೃಷ್ಣ ಅವರ ಸಂಬಂಧಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಮನೆ ಮುಂದೆ ಜಮಾಯಿಸಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಸಿದ್ಧಾರ್ಥ್ ಅವರ ಹುಟ್ಟೂರಿನತ್ತ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಅದರಲ್ಲೂ ಎಸ್ ಎಂ ಕೃಷ್ಣ ಅವರ ಕುಟುಂಬಸ್ಥರು, ಸಿದ್ಧಾರ್ಥ್ ಅವರ ಪತ್ನಿ, ಮಕ್ಕಳು, ಎಸ್ ಎಂ ಕೃಷ್ಣ ಅವರು ಅವರೆಲ್ಲರೂ ಕೂಡ ಹೆಲಿಕಾಪ್ಟರ್ ಮೂಲಕ, ವಿಶೇಷ ವಿಮಾನದ ಮೂಲಕ ಹುಟ್ಟೂರನ್ನು ತಲುಪುವಂತಹ ಸಾಧ್ಯತೆಗಳಿದೆ. ಇನ್ನು ವೆನ್ಲಾಕ್ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮರಣೋತ್ತರ ಪರೀಕ್ಷೆ ಮುಗಿಯುವಂಥದ್ದು ಎಷ್ಟು ಸಮಯ ಆಗಬಹುದು? ಅದಾದ ನಂತರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತಾ? ಏನು ಮಾಹಿತಿ ಇದೆ ನಾಗರಾಜ್? ಇಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ವೆರ್ನಾಕಿನ ಸರ್ಕಾರಿ ಆಸ್ಪತ್ರೆಯ ಈ ಒಂದು ಶವಾಗಾರದಲ್ಲಿ ಈಗಾಗಲೇ ಬಹಳಷ್ಟು ಜನದಟ್ಟಣೆ ಕಾಣ್ತಾ ಇದೆ. ಸುಮಾರು 10 ಗಂಟೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ದಾರೆ. ಬಹುಶಃ ನನ್ನ ಪ್ರಕಾರ ಒಂದು 11 ಗಂಟೆ ಅಷ್ಟೊತ್ತಿಗೆ ಸಾರ್ವಜನಿಕ ದರ್ಶನಕ್ಕೆ ಇಲ್ಲಿ ಒಂದು 1/2 ಗಂಟೆಯ ಕಾಲಾವಕಾಶವನ್ನು ಕೊಡಬಹುದು. ಅದಾದ ಬಳಿಕ ಬಿಸಿ ರೋಡು, ಬೆಳ್ತಂಗಡಿ, ಉಜಿರೆ, ಚಾರ್ಮಾಡಿ ಮಾರ್ಗವಾಗಿ ಚಿಕ್ಕಮಗಳೂರಿಗೆ ಏನು ಮೃತದೇಹ ರವಾನೆ ಆಗುತ್ತೆ. ಅಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಒಂದಷ್ಟು ಹೊತ್ತುಗಳನ್ನು ಮೀಸಲಾಗಿಡುತ್ತೆ. ಮತ್ತೆ ಅವರು ಚೇತನಹಳ್ಳಿಯಲ್ಲಿರುವಂತಹ ಒಂದು ಎಸ್ಟೇಟ್ನಲ್ಲಿ ಅವರ ಒಂದು ಅಂತಿಮ ವಿಧಿವಿಧಾನಗಳು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಸೇರಿಕೊಂಡಿದ್ದಾರೆ. ಏನಂದ್ರೆ ಮಂಗಳೂರಿನ ಈ ಒಂದು ಪ್ರದೇಶದಲ್ಲಿ ನಮ್ಗೆ ಸಂಭವಿಸುವಂತ ಈ ಒಂದು ದುರಂತ ಏನಿದೆ, ಬಹುಶಃ ಕಾಫಿ ಡೇ ಅನ್ನೋದು ಮಂಗಳೂರಲ್ಲಿ 2004 2005 ಆರಂಭವಾಗಿದ್ದು ಕಾಫಿ ಡೇ ಅನ್ನೋದು ಒಂದು ಪ್ರತಿಷ್ಠೆ, ಒಂದು ಸಂಸ್ಥೆಯಾಗಿ ಇಲ್ಲಿ ಬೆಳವಣಿಗೆಯನ್ನು ಹೊಂದಿತ್ತು. ಆದರೆ 22,000 ಕೋಟಿಗಳ ಆದಾಯವನ್ನು ಹೊಂದಿರುವ ಅಥವಾ ವ್ಯವಹಾರವನ್ನು ಹೊಂದಿರುವಂತಹ ಒಬ್ಬ ಉದ್ಯಮಿ 8,000 ಕೋಟಿ ಸಾಲನ ಇಟ್ಕೊಂಡಿದ್ರು. ಇಂತೆಲ್ಲ ಅವರು ಲೆಟರ್ ಅನ್ನು ಬರೆದಿದ್ರು, ಸಾರಿ ಸಾರಿ ಅಂತ ಮೆಸೇಜ್ ಅನ್ನು ಹಾಕಿದ್ರು. ಇದ್ರ ಜೊತೆಗೆ ಉಳ್ಳಾಲ ಪರಿಸರದಲ್ಲಿ ಅವರಿಗೆ ಒಂದು ಆಸ್ತಿಗಳಿತ್ತು ಅನ್ನೋದನ್ನ ನಾವೀಗ ತಿಳ್ಕೊಂಡಿದ್ದೀವಿ. ಉಳ್ಳಾಲ ಪರಿಸರ ಇರ್ಬೋದು, ಮತ್ತೆ ಏನು ನೇತ್ರಾವತಿ ನದಿಗೆ ಜಿಗ್ದಿದ್ದಾರೆ. ಅದರ ಸಮೀಪದ ಮೋರ್ಗನ್ಸ್ ಗೇಟ್ ಅನ್ನೋ ಒಂದು ಪ್ರದೇಶ ಇದೆ. ಮೋರ್ಗನ್ ಗೇಟ್ ಪ್ರದೇಶದ ಸುತ್ತಮುತ್ತಲಲ್ಲೂ ಕೂಡ ಬಹಳಷ್ಟು ಆಸ್ತಿಗಳು ಅವರಿತ್ತು. ಹೇಗಾದ್ರೆ ಇಷ್ಟೆಲ್ಲ ಆಸ್ತಿ ಸಂಪತ್ತುಗಳನ್ನು ಹೊಂದಿರುವಂತಹ ವ್ಯಕ್ತಿ ಈ ರೀತಿಯಾದ ದುರಂತವಾದಂತಹ ಅಂತ್ಯವನ್ನ ಕಂಡದ್ ಯಾಕೆ? ಇದೆಲ್ಲ ಯಕ್ಷ ಪ್ರಶ್ನೆಗಳು. ಆದರೆ ಅಂತಿಮವಾಗಿ ಕಂಡು ಬಂದಿದ್ದೇನೆಂದ್ರೆ ಒಬ್ಬ ಅಜಾತ ಶತ್ರು ಎನಿಸಿಕೊಂಡವರು, ಯಶಸ್ವಿ ಉದ್ಯಮಿ ಎನಿಸಿಕೊಂಡವರು, ಯಶಸ್ವಿ ರಫ್ತುದಾರ ಅಂತ ಅನ್ಸ್ಕೊಂಡವರು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಓಕೆ ನಾಗರಾಜ್, ಇನ್ನು ಆಸ್ಪತ್ರೆಯ ಬಳಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸಂಬಂಧಿಕರು ಕೂಡ ನೆರೆದಿದ್ದಾರೆ. ಅದಾದ ನಂತರದಲ್ಲಿ ಅಂತ್ಯಕ್ರಿಯೆಯ ವಿಚಾರವಾಗಿ ಏನಾದರೂ ಮಾಹಿತಿಗಳು ಲಭ್ಯವಾಗ್ತಾ ಇದೆಯಾ? ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನಡೀಬಹುದು, ಇಂಥ ವಿಚಾರಗಳೇನಾದರೂ ಗೊತ್ತಾಗ್ತಿದೆಯಾ ಹೇಗೆ?
ಇಲ್ಲಿ ಇವತ್ತು ಅವರ ಸಂಬಂಧಿಕರು ಯಾರು ಇಲ್ಲಿಗೆ ಆಗಮಿಸಿಲ್ಲ. ಕಾರಣ ಏನಂದ್ರೆ ಶೃಂಗೇರಿ ಶಾಸಕರು ಮತ್ತು ಒಬ್ಬರು ದೂರದ ಸಂಬಂಧಿ ಒಬ್ರು ಬಂದಿದ್ರು. ಅವರು ಹೇಳೋ ಯಾವುದೇ ಒಂದು ಮಾಧ್ಯಮವನ್ನು ನಿರಾಕರಣೆ ಮಾಡಿದ್ದಾರೆ. ಈಗಾಗಲೇ ರಮಣತ್ರಯವರು ಈಗ ಆಗಮಿಸಿದ್ದಾರೆ, ಅವರ ಜೊತೆಗೆ ಇನ್ನಷ್ಟು ಅನೇಕ ಗಣ್ಯರು ಕೂಡ ಈ ಒಂದು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ನಿನ್ನೆ ತಾನೇ ರಮಣತ್ರಯವರು ನಮ್ಮೊಟ್ಟಿಗೆ ಹೇಳಿದರು, ಏನಂದರೆ ಅವರು ಕಾಲೇಜ್ ಹೋಗ್ತಿರುವಂಥ ಸಂದರ್ಭದಲ್ಲಿ ಸಿದ್ಧಾರ್ಥ ಅವರು ಕೂಡ ಮಂಗಳೂರಲ್ಲೇ ಕಾಲೇಜನ್ನು ಮಾಡಿದರು. ಅವರು ಎಲ್ಲರೂ ರಮಣತ್ರಯವನ್ನು ಬೇಬೇಣ್ಣ ಅಂತ ಕರೀತಾರೆ. ಅದೇ ರೀತಿಯಾಗಿ ಸಿದ್ಧಾರ್ಥ ಅವರು ಕೂಡ ಪ್ರೀತಿಯಿಂದ ಅವರನ್ನು ಬೇಬೇಣ್ಣ ಅಂತಲೇ ಕರೀತಾ ಇದ್ರು. ಆದರೆ ನಿನ್ನೆ ಮಟ್ಟಿಗೆ ಯಾವುದೇ ಒಂದು ಮಾತುಗಳನ್ನು ಆಡೋದಕ್ಕೂ ರಮಣತ್ರಯವ್ ಕಷ್ಟ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಇದ್ದವರು, ಅವರ ಒಡನಾಟವನ್ನು ಬಲ್ಲವರು, ಎಸ್ ಎಂ ಕೃಷ್ಣ ಅವರ ಜೊತೆಗೆ ಕೂಡ ರಮಣತ್ರಯವರು ಒಳ್ಳೆಯ ಸಂಪರ್ಕವನ್ನು ಹೊಂದಿದ್ರು, ಒಳ್ಳೆಯ ಭಾವ ಅವರು ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಇತ್ತು. ಆದರೆ ಈವನ್ ಎಲ್ಲರ ಜೊತೆನೂ ಪಕ್ಷ ಜಾತಿ ಭೇದ ಮರೆತು ಸಿದ್ಧಾರ್ಥ ಅವರು ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಒಂದು ಬಾಂಧವ್ಯವನ್ನು ಹೊಂದಿದಂತಹ ವ್ಯಕ್ತಿ. ಅವರು ಈ ದಿನ ಈ ರೀತಿಯ ಸ್ಥಿತಿಯಲ್ಲಿ ಮಂಗಳೂರಿನ ಹೊಯ್ಗೆ ಬಜಾರ್ನ ಒಂದು ಐಸ್ ಪ್ಲಾಂಟ್ನ ಬಳಿ ನೀರಿನಲ್ಲಿ ತೇಲಿ ಶವವಾಗಿ ಬರ್ತಾರೆ ಅನ್ನೋದು ಯಾರು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಆದರೆ ಇಂತಹ ಒಂದು ದುರ್ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಜನರಿಗೂ ಕೂಡ ಇದೊಂದು ದಿಗ್ಭ್ರಮೆ ಅಂತ ನೆನೆಸಬೇಕು. ಯಾಕೆಂದರೆ ಇಷ್ಟೆಲ್ಲ ಆಸ್ತಿ ಸಂಪತ್ತುಗಳನ್ನು ಹೊಂದಿದ್ದವರು, ಒಳ್ಳೆಯ ಒಂದು ಹಿನ್ನೆಲೆಯಿಂದ ಬಂದವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಳಿಯನಾಗಿದ್ದವರು, ಇಂತಹ ಒಂದು ದುರಂತ ಅಂತ್ಯವನ್ನು ಕಾಣುವಂಥದ್ದು ಆಯಿತು ಅನ್ನೋದೇ ಬಹಳಷ್ಟು ಎಲ್ಲರಿಗೂ ಕೂಡ ದಿಗ್ಭ್ರಮೆ ಕಾಣ್ತಾ ಇದೆ. ನೀವೀಗ ನೋಡ್ತಾ ಇರ್ಬೋದು ವೆಲ್ನಾಕನ ಶವಾಕಾರದ ಸುತ್ತ ತುಂಬಿಕೊಂಡಿರುವಂತಹ ಒಂದಷ್ಟು ಜನ. ಯಾಕೆಂದ್ರೆ ಇವರೆಲ್ಲರಿಗೂ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಮಂಗಳೂರಿಗೂ ಒಳ್ಳೆ ನಂಟಿದೆ, ಈವನ್ ಸಿದ್ಧಾರ್ಥ ಅವರಿಗೂ ಮಂಗಳೂರಿಗೆ ಕೂಡ ಒಳ್ಳೆಯ ನಂಟಿದೆ. ಮಂಗಳೂರಲ್ಲಿ ಕಾಫಿ ಡೇ ಉದ್ಯಮವನ್ನು ಸ್ಥಾಪಿಸಿದ ಬಳಿಕ ಸುಮಾರು ಆಸ್ತಿ ಅಂತಸ್ತುಗಳನ್ನು ವಹಿವಾಟುಗಳನ್ನು ಅವರು ತೊಡಗಿಕೊಂಡಿದ್ರು. ಆದ್ದರಿಂದ ಮಂಗಳೂರಿನ ಜೊತೆಗೆ ಅವರು ಇಲ್ಲಿ ಕಾಲೇಜನ್ನು ಕೂಡ ಇಲ್ಲೇ ಮಾಡಿದ್ದು, ಸೈಂಟ್ ಎಲೋಶಿಯಸ್ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರು. ಹಾಗಿರುವಾಗ ಇಂಥ ಒಂದು ಅಂತ್ಯ ಸಿದ್ಧಾರ್ಥ ಅವರಿಗೆ ಯಾಕಾಯಿತು ಅನ್ನೋದೇ ಎಲ್ಲರಲ್ಲೊಂದು ಪ್ರಶ್ನೆ. ಧನ್ಯವಾದ ಮಾಹಿತಿಗಾಗಿ ನಾಗರಾಜ್. ಎಸ್ ವೆನ್ಲಾಕ್ ಆಸ್ಪತ್ರೆಯ ಮುಂಭಾಗ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳ ಒಡನಾಟ ಸಿದ್ಧಾರ್ಥ ಅವರಿಗಿತ್ತು. ಆದರೆ ತಮ್ಮ ಸಮಸ್ಯೆಗಳು ಅಥವಾ ತಮ್ಮ ಆರ್ಥಿಕ ಮುಗ್ಗಟ್ಟು ಇದ್ಯಾವ ವಿಚಾರವಾಗಿ ಕೂಡ ಅವ್ರು ಯಾರ ಬಳಿಯೂ ಡಿಸ್ಕಸ್ ಮಾಡಿರಲಿಲ್ಲ. ಯಾವುದೇ ಇನ್ಫ್ಲೂಯೆನ್ಸ್ನ ಪಡಿಲಿಕ್ಕೂ ಕೂಡ ಅವರು ಮನಸ್ಸು ಮಾಡಿರಲಿಲ್ಲ. ಮನಸ್ಸು ಮಾಡಿದರೆ ಇದ್ಯಾವುದೂ ಕೂಡ ಸಿದ್ಧಾರ್ಥ ಅವರಿಗೆ ಕಷ್ಟ ಸಾಧ್ಯವಾಗಿರಲಿಲ್ಲ. ಎಲ್ಲವನ್ನೂ ಕೂಡ ಮಾಡಬಹುದಾಗಿತ್ತು, ದಾರಿಗಳು ತುಂಬ ಇತ್ತು. ಆದರೆ ಸಿದ್ಧಾರ್ಥ ಧೃತಿಗೆಡುವಂಥ ಆ ಹಂತ ಏನಾಗಿತ್ತು ಅಥವಾ ಯಾಕೆ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿ ಕಾಡ್ತಾ ಇರುವಂಥದ್ದು. ಯಾಕಂದರೆ ಅವರ ಎಷ್ಟೋ ಕುಟುಂಬಗಳಿಗೆ ಆಶಾಕಿರಣವಾಗಿದ್ದರು, ಭರವಸೆಯ ಬದುಕನ್ನು ಕಟ್ಟಿಕೊಟ್ಟಿದ್ರು. ಆದರೆ ಅದೆಲ್ಲವನ್ನು ಇವತ್ತು ಹುಸಿಯಾಗಿಸಿದ್ರೆ ಅಥವಾ ಅವರು ನಡೆದು ಬಂದಂಥ ದಾರಿ ನಿಜಕ್ಕೂ ಅನುಕರಣೀಯ, ಅವರ ಬದುಕಿನ ಕೊನೆಯ ಪುಟಗಳನ್ನು ಹೊರತುಪಡಿಸಿ, ಆದರೆ ನಿಜಕ್ಕೂ ಇದು ಒಂದು ದೊಡ್ಡ ತುಂಬಲಾರದಂಥ ನಷ್ಟವಂತೂ ಹೌದು. ಎಸ್ ಎಂ ಕೃಷ್ಣ ಅವರ ನಿವಾಸದ ಬಳಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಂಬಂಧಿಕರು ನೆರೆದಿದ್ದಾರೆ.